ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾಂ ಕ ಅವರು ಮಂಡ್ಯ ಸ್ಪರ್ಧೆಯನ್ನು ಖಚಿತಪಡಿಸ್ತಾ ಇರೋ ಹೊತ್ತಲ್ಲಿ ಅನೌನ್ಸ್ಮೆಂಟ್ ಬಾಕಿ ಇದೆ ಬಟ್ ನಿರ್ಧಾರ ಬಿಟ್ಟಿದ್ದಾರೆ ಈ ಹೊತ್ತಲ್ಲಿ ಚನ್ನಪಟ್ಟಣದಲ್ಲಿ ಆಘಾತ ಅವರಿಗೆ ಶಾಸಕರಾಗಿರುವಂಥ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಅವರು ಊಹೆ ಮಾಡದಂತಹ ಬೆಳವಣಿಗೆ ಭವಿಷ್ಯದ ಕಠಿಣ ಸಂದೇಶ ಕೂಡ ರವಾನೆಯಾಗಿದೆ ಇಕ್ಕಟ್ಟಲು ಸಿಲುಕಿದ ಎಚ್ ಡಿ ಕೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಮಂಡ್ಯದಲ್ಲೂ ಕುಮಾರಸ್ವಾಮಿ ಅವ್ರಿಗೆ ವಾತಾವರಣ ಹಂಡ್ರೆಡ್ ಪರ್ಸೆಂಟ್ ಪೂರಕವಾಗಿಲ್ಲ ಒತ್ತಡ ಇದೆ ವಿರೋಧ ಇದೆ ಒಳ ಏಟು ಬೀಳುವ ಸಾಧ್ಯತೆ ಇದೆ ಮದ್ದೂರು ಮಳುವಳ್ಳಿ ಕಡೆ ಎಲ್ಲ ಟೆನ್ಷನ್ ಇದೆ ಸುಮಲತಾ ಟೆನ್ಷನ್ ಅಂತೂ ಇದ್ದೇ ಇದೆ ಈ ಕಡೆ ಚನ್ನಪಟ್ಟಣದಲ್ಲಿ ನೋಡಿ ಕುಮಾರಸ್ವಾಮಿ ಅವ್ರು ಹೋಗಬಾರ್ದು ಎಚ್ ಡಿ ಕೆನೂ ಹೋಗಬಾರ್ದು ನಿಖಿಲೂ ಹೋಗಬಾರ್ದು ಮಂಡ್ಯ ಸ್ಪರ್ಧೆ ಬೇಡವೇ ಬೇಡ ನೀವು ಈ ರೀತಿ ನಮ್ಮನ್ನು ಅನಾಥ ಮಾಡಿ ಹೋಗಬೇಡಿ ಅನ್ನುವಂಥ ಅಲ್ವಾ ಆದರೆ ಅದರ ಹಿಂದೆ ಬೇರೆ ಬೇರೆ ಬೆಳವಣಿಗೆಗಳ ಸುಳಿವು ಸಿಗ್ತಾ ಇದೆ ಈಗ ಅಲ್ಲಿ ಕುಮಾರಸ್ವಾಮಿಯವರು ಹೋದರೆ ಬೈ ಎಲೆಕ್ಷನ್ ಆಗುತ್ತೆ ಬೈ ಎಲೆಕ್ಷನ್ ಆದರೆ ಯಾರು ಅಭ್ಯರ್ಥಿ ಆಗ್ತಾರೆ ಮೈತ್ರಿಯಲ್ಲಿ ಯೋಗೇಶ್ವರ ಅಭ್ಯರ್ಥಿ ಆಗ್ತಾರೋ ಇಲ್ಲ ಮಗನನ್ನೇ ನಿಲ್ಲಿಸ್ಬೇಕು ಅಂತ ಹಠ ಹಿಡಿದು ನಿಖಿಲ್ದು ನಿಲ್ಲಿಸ್ತಾರೋ ಯಾವುದಾದರೆ ಏನು ನೋಡಿ ಈಗ ಅಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಿರೋದೇನು ನೀವೇನಾದರೂ ಪಕ್ಷ ತೊರೆದ್ರೆ ಈಗ ನಾಳೆ ಬೈ ಎಲೆಕ್ಷನಲ್ಲಿ ನಿಖಿಲ್ಗೆ ಎಲ್ಲ ಪೂರಕವಾಗಿರುತ್ತೆ ಅಂತ ಅಂದುಕೊಳ್ಬೇಡಿ ಅಂತಿದ್ದಾರೆ ಈಗ ಕಾರ್ಯಕರ್ತರು ಸಿಡ್ದೇಳೋ ಸಾಧ್ಯತೆ ಕಂಡು ಬರ್ತಿದೆ ಇವರು ಪದೇ ಪದೇ ಬರ್ತಾರೆ ಕ್ಷೇತ್ರ ಬದಲಾಯಿಸ್ತಾರೆ ತಮ್ಮ ಸ್ವಾರ್ಥಕ್ಕೆ ನಮ್ಮನ್ನು ಬಲಿ ಕೊಡ್ತಾರೆ ಅನ್ನೋ ಆಕ್ರೋಶಕ್ಕೆ ನಾಳೆ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಬಲಿಯಾಗಬಹುದು ಅನ್ನೋ ಸುಳಿವನ್ನು ಕೊಡ್ತಿದ್ದಾರೆ ಅರ್ಥಾತ್ ಕುಮಾರಸ್ವಾಮಿಯವರು ತಮ್ಮ ಮಾತನ್ನು ಮೀರಿ ಏನಾದರೂ ಮಂಡ್ಯ ಹೋದರೆ ಪಕ್ಷ ತೊರೆಯುವವರ ಸಂಖ್ಯೆ ಜಾಸ್ತಿ ಆಗಬಹುದು ಯಾಕಂದರೆ ಪಕ್ಷಕ್ಕೆ ಏನು ಭವಿಷ್ಯ ಏನು ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಕೂರ್ತೀರಿ ಬಿ ಜೆ ಪಿಯ ಮುಂದೆ ಮಂಡಿಯೂರಿದ್ದೀರಿ ನಾಳೆ ನಮ್ಮ ಕಥೆ ಏನು ಅನ್ನೋ ಪ್ರಶ್ನೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬೀಳುವ ಚಾನ್ಸಸ್ ದಟ್ಟವಾಗಿದೆ ಚನ್ನಪಟ್ಟಣದಲ್ಲಿ ಆಲ್ರೆಡಿ ಡಿ ಕೆ ಬ್ರದರ್ಸ್ ಗ್ರಾಮ ಪಂಚಾಯತ್ ಲೆವೆಲಿಂದ ಟ್ರೈ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಈಗ ಕುಮಾರಸ್ವಾಮಿ ವಿರುದ್ಧ ಸಿಡ್ದಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಭಾವಿಗಳೇ ಕೈ ತೆಕ್ಕೆಗೆ ಬೀಳಬಹುದು ಅವರ ಮಾತನ್ನು ಮೀರಿ ಹೋಗ್ತಿದ್ದಾರಲ್ಲ ಎಚ್ ಅನ್ನೋ ಕಾರಣಕ್ಕೆ ಸೊ ನಿಖಿಲ್ ನಾಳೆ ಬೈ ಅಲ್ಲಿ ನಿಂತು ಈಸಿಗೆ ಗೆದ್ದು ಬಿಡ್ತಾರೆ ಅನ್ನೋದಿಲ್ಲ ಯಾಕಂದರೆ ಒಂದು ಬಿಜೆಪಿ ಕಾರ್ಯಕರ್ತರ ವಿರೋಧ ಯೋಗೇಶ್ವರ ಸೇನೆ ದೊಡ್ಡದೇ ಇದೆ ಅಲ್ಲಿ ಪಟ್ಟು ಹಿಡಿದು ಯೋಗೇಶ್ವರ ತಗೊಂಡ್ರು ಪೆಟ್ಟು ಇಲ್ಲ ಅವರು ವಿರೋಧದ ನಡುವೆ ನಿಖಿಲ್ ನಿಂತರೂ ಪೆಟ್ಟು ಯೋಗೇಶ್ವರ್ ಕಾಂಗ್ರೆಸ್ಗೂ ಹೋಗೋ ಚಾನ್ಸ್ ಇರುತ್ತೆ ನಾಳೆ ತನಗೆ ಟಿಕೆಟ್ ಕೊಡಲಿಲ್ಲ ಬ ಎಲೆಕ್ಷನಲ್ಲಿ ಅಂದರೆ ಆಲ್ರೆಡಿ ಅವರು ಡಿ ಕೆ ಬ್ರದರ್ಸ್ ಜೊತೆ ಚೆನ್ನಾಗಿದ್ರು ಈಗ ಎಲೆಕ್ಷನ್ ಟೈಮಲ್ಲಿ ಸಿಡ್ದೆದ್ದಿದ್ದಾರೆ ಅಷ್ಟೇ ಯಾವುದೇ ಸಮಯದಲ್ಲಿ ರಾಜಕಾರಣದಲ್ಲಿ ಗಾಳಿಯ ದಿಕ್ಕು ಬದಲಾಗುತ್ತಲ್ಲ ಸೊ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿ ನಿಂತ್ರೂ ಅವ್ರಿಗೆ ವಾತಾವರಣ ಪೂರಕವಾಗುತ್ತೆ ಅಥವಾ ಬಿ ಜೆ ಪಿಯಲ್ಲಿ ಉಳ್ಕೊಂಡ್ರೂ ನಿಖಿಲ್ಗೆ ಒಳಗೆಟ್ಟ ಗ್ಯಾರಂಟಿ ಸೊ ಏನೇ ಮಾಡಿದ್ರು ಚನ್ನಪಟ್ಟಣವನ್ನು ಕಳ್ಕೊಳ್ಬೇಕಾಗತ್ತೆ ನೀವು ಬರೆದಿಟ್ಕೊಳ್ಳಿ ಅನ್ನುವ ಸಂದೇಶ ಈಗ ಕಾರ್ಯಕರ್ತರಿಂದ ಕುಮಾರಸ್ವಾಮಿ ಅವ್ರಿಗೆ ಆಪ್ತ ವಲಯದಿಂದಲೇ ಬರ್ತಾ ಇದೆ ಅಷ್ಟು ಈಸಿ ಇಲ್ಲ ನೀವು ಒಂದು ಹೋಗಿ ಇನ್ನೊಂದನ್ನು ಕಳ್ಕೊಳ್ತೀರಿ ಅಂತ ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಹಾಗಾಗಿ ಕಠಿಣ ನಿರ್ಧಾರ ತಗೊಳ್ಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಮಂಡ್ಯಾಗ ಹೋಗಬೇಕು ಅಲ್ಲೇ ನಾವು ಸೋತ್ ಬಿಟ್ರೆ ಇರುತ್ತೆ ಪಕ್ಷ ಅಂತ ಆದರೆ ಅಲ್ಲಿ ಪಡ್ಕೊಳ್ಳೋಕೆ ಹೋಗಿ ನಿಮ್ಮ ಕರ್ಮಭೂಮಿಯನ್ನೇ ಕಳ್ಕೊಳ್ಬೇಕಾಗತ್ತೆ ನೆನಪಿರಲಿ ಅನ್ನುವಂಥ ಎಚ್ಚರಿಕೆಯ ಸಂದೇಶ ಅವರ ಬಳಿ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ ಮನವೊಲಿಸ್ತಿದ್ದಾರೆ ಅಂತ ಅನಿಸಿದ್ರು ಈ ಹೊತ್ತಲ್ಲಿ ಎಚ್ಚರಿಕೆಯ ಗಂಟೆಯಂತೆಯೂ ಕಾಣಿಸ್ತಾ ಇದೆ ಅಷ್ಟು ಸಲಿಸಿಲ್ಲ ಹಾಗಾಗಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಮಂಡ್ಯ ಘೋಷಣೆ ತಡ ಆಗ್ತಿರೋದೇ ಇದಕ್ಕೆ ಮಂಡ್ಯದಲ್ಲಿ ಏನಪ್ಪ ನಾಳೆ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿದು ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಆತಂಕವೂ ಒಂದು ಸ್ವಲ್ಪ ಇದೆ ಪೂರ್ತಿ ಅವ್ರಿಗೆ ನೆಗೆಟಿವ್ ಇದೆ ಅಂತಲ್ಲ ಬಟ್ ಸ್ವಲ್ಪ ಟೆನ್ಷನ್ ಅಂತೂ ಇದೆ ಚನ್ನಪಟ್ಟಣದಲ್ಲಿ ಇಂಥ ವಾತಾವರಣ ಬೇಡ ಬೇ ಬೇಡ ಇಬ್ಬರ ಸ್ಪರ್ಧೆಯೂ ಬೇಡ ಅಪ್ಪ ಮಗ ಇಬ್ಬರೂ ಬೇಡ ಇದು ತುಂಬ ರಿಸ್ಕಿ ಪಕ್ಷದ ಮತ್ತು ನಿಮ್ಮ ಭವಿಷ್ಯಕ್ಕೆ ಅಂತ ಬಿ ಜೆ ಪಿ ಹೈಕಮಾಂಡ್ನ ಒತ್ತಡ ನೀವು ಇಳಿಲೇಬೇಕು ಅಂತ ಸೊ ಒಂದೇ ಏಟಲ್ಲಿ ಎಲ್ಲರನ್ನ ಮುಗಿಸೋ ಪ್ಲ್ಯಾನ್ ಇದು ಅಂತ ಕಾರ್ಯಕರ್ತರು ಒಂದಿಷ್ಟು ಜನ ಆ ಭಾಗದಲ್ಲಿ ಸಿಡ್ದಿದ್ದಾರೆ ಎಚ್ ಡಿ ಕೆ ಮುಂದೆ ಯಾವ ಹೆಜ್ಜೆ ಇಟ್ಟರು ಒಂದಲ್ಲ ಒಂದನ್ನು ಕಳ್ಕೊಳ್ಳೋದಕ್ಕೆ ಈಗ ಅವಕಾಶ ಸೃಷ್ಟಿಯಾಗುತ್ತಾ ಡಿ ಕೆ ಬ್ರದರ್ಸ್ಗೆ ಅನುಕೂಲಕರವಾಗುತ್ತಾ ಅದು ಇದು ಕಾರ್ಯಕರ್ತರ ಟೆನ್ಷನ್ ಕ್ ನೋಡಬೇಕು ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ ದಳಪತಿಗಳು ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು